ಜನರ ಮಾಸ್ಕ್ ಕೆಳಗೆ ಮಾಡ್ತೀವಿ. ಬಾಕಿ ಟೈಮ್ನಾಗ ಜನರೊಳಗೆ ಹೋದಾಗ ಮಾಸ್ಕ್ ತೆರಿತೀವಿ. ಇಲ್ಲಿ ಫ್ಯೂ ಪೀಪಲ್ ಆರ್ ದೇರ್. ಅವ್ರು ಹೇಳಿದಾರೆ ಸರ್ ಕೋವಿಡ್ ಮಾಸ್ಕ್ ಇದು ಇಲ್ಲಿಂದ ಬಿಜೆಪಿಯವರು ಕೋವಿಡ್ ಇಲ್ಲಿಂದ ಮಾತಾಡೋ ಪೂರ್ತಕ್ಕೆ ಇಟ್ಬಿಡಿ ಇಲ್ಲಿಂದ ದಿಸ್ ಕೆಳಗೆ. ಎಲ್ಲರಿಗೂ ನಮಸ್ಕಾರ. ಖರ್ಗೆ ಸಾಹೇಬರು ರಾಷ್ಟ್ರದ ಒಂದು ಪ್ರಮುಖವಾದ ವಿಚಾರ ತಮ್ಮ ಹತ್ರೆಲ್ಲ ಚರ್ಚೆ ಮಾಡಿದ್ದಾರೆ. ನಾನು ತಮ್ಮ ಹತ್ರ ಮಾತಾಡಬೇಕು ಅಂತ ಇಚ್ಛೆ ಪಟ್ಟಿರೋದು, ಈಗಾಗಲೇ ನಾನು ಶಾಸಕಾಂಗ ಪಕ್ಷದ ನಾಯಕರಿಬ್ಬರು ಸೇರಿ ಕರ್ನಾಟಕ ರಾಜ್ಯ ಸರ್ಕಾರ ತಂದೆ ಆದಂಥ ಒಂದು ನಿರ್ಬಂಧವನ್ನು ಕೋವಿಡ್ ವಿಚಾರದಲ್ಲಿ ಅವರೇ ಉತ್ಪ್ರೇಕ್ಷೆಯಿಂದ ನಂಬರ್ಗಳನ್ನು ಹೆಚ್ಚಿಸಿ ನಮ್ಮ ಜನರಿಗೋಸ್ಕರ ನೀರಿಗೋಸ್ಕರ ನಡೆಯುವಂಥ ಕಾರ್ಯಕ್ರಮ ಏನಿತ್ತು, ನಮ್ಮ ಪಾದಯಾತ್ರೆ ಇತ್ತು, ಅದಕ್ಕೆ ಸಿಗ್ತಾ ಇರೋಂಥ ವ್ಯಾಪಕವಾದಂಥ ಬೆಂಬಲವನ್ನು ತಡೆಯೋಕ್ಕಾಗದೆ ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸ್ತಾ ಇರೋದನ್ನು ಕೂಡ ಅರಗಿಸ್ಕೊಳ್ಳೋಕ್ಕಾಗದೆ ಇವತ್ತು ನಮ್ಮ ಯಾತ್ರೆಯನ್ನು ತಡಲಿಕ್ಕೆ ಒಂದು ದೊಡ್ಡ ಸಂಚನ್ನು ರೂಪಿಸಿದ್ದಾರೆ. ಯುರೋಪ್ ದೇಶದಲ್ಲಿ, ಅಮೇರಿಕಾದಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಲಂಡನ್ ಆದಿಯಾಗಿ ಲಕ್ಷಗಟ್ಟಲೆ ನಂಬರ್ಗಳು ತೋರಿಸ್ತಾ ಇದ್ರು ಕೂಡ ಯಾವ ನಿರ್ಬಂಧನೂ ಇಲ್ಲ, ಬರೀ ಈ ಮಾಸ್ಕನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ಜನ ವಹಿವಾಟನ್ನು ನಡೆಸ್ತಾ ಇದ್ದಾರೆ. ಯಾವ ಹೋಟ್ಲು, ವ್ಯಾಪಾರ, ವಹಿವಾಟು ಯಾವುದು ಕೂಡ ನಿಲ್ಲಿಸಿಲ್ಲ. ಇಡೀ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ದು ಮೀಟಿಂಗ್ಗಳು ನಡೀತಾ ಇದೆ, ಬೇರೆ ಬೇರೆ ಪಾರ್ಟಿಯವ್ರ ಮೀಟಿಂಗ್ ನಡೀತಾ ಇದೆ. ಅವರು ಕೂಡ ಯಾವ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನಿರ್ಬಂಧಗಳಿಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ಕರ್ಫ್ಯೂ ಶುಕ್ರವಾರದಿಂದ ಭಾನುವಾರದ ಬೆಳಗ್ಗೆ 5 ಗಂಟೆವರೆಗೂ, ಸೋಮವಾರದ ಬೆಳಗ್ಗೆ 5 ಗಂಟೆವರೆಗೂ ಒಂದು ಸ್ಪೆಷಲ್ ಬಿಜೆಪಿ ಕರ್ಫ್ಯೂ ಮಾಡಿದ್ದಾರೆ. ಇಡೀ ವರ್ತಕರ ಸಮುದಾಯ, ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಒಂದು ದೊಡ್ಡ ಸಂತೋಷವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ಮೊಟ್ಟಕ್ಕೆ ಮಾಡಬೇಕು ಅಂತೇಳಿ ಜಿಲ್ಲಾ ಅಧಿಕಾರಿಗಳಿಗೆಲ್ಲ ಯಾರಿಗೂ ನೀವು ರೂಮ್ ಕೊಡಬೇಡಿ, ಹೋಟ್ಲೆಲ್ಲ ಮುಚ್ಚಿಸಿ, ರೆಸ್ಟೋರೆಂಟ್ ಮುಚ್ಚಿಸಿ ಅಂಥೇಳಿ ಒಂದು ಸ್ಪೆಷಲ್ ಆರ್ಡರ್ ಬೇರೆ ಮಾಡಿಬಿಟ್ಟಿದ್ದಾರೆ, ಇಡೀ ರಾಜ್ಯಕ್ಕೆ ಮಾಡಿಬಿಟ್ಟಿದ್ದಾರೆ. ನಮ್ಮ ರಾಮನಗರದ ಡಿ ಸಿ ಕೈಯಲ್ಲಿ ಹೇಳ್ಬಿಟ್ಟು ಚುಂಚಿ ಫಾಲು, ಮೇಕೆದಾಟು, ಸಂಗಮ, ಕೆಲವು ಬೆಟ್ಟ, ಪ್ರವಾಸಿ ತಾಣಗಳು ಒಂದಷ್ಟಿವೆ, ಜಂಗಲ್ ಲಾಡ್ಜಸ್ ಇವೆಲ್ಲ ಸಣ್ಣ ಪಟ್ಟ, ಅವಕ್ಕೂ ಕೂಡ ಯಾರು ಬರಬಾರ್ದು ಅಂತೇಳಿ ಆದೇಶವನ್ನು ಹೊರಡಿಸ್ಬಿಟ್ಟಿದ್ದೆ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಪತ್ರ ಕೂಡ ಬರೀತಾ ಇದ್ದೀನಿ, ಬರೆದು ಕಳಿಸಿದ್ದೇನೆ. ಇಂಥ ಶುಲ್ಕ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ, ರಾಜಕಾರಣ ಮಾಡೋಣ, ನೀವು ಮಾಡಿ ನಾವು ಮಾಡ್ತೀವಿ. ಇಡೀ ರಾಜ್ಯದ ಜನತೆಯ ಎಲ್ಲ ಹೋಟ್ಲುಗಳನ್ನ, ವ್ಯಾಪಾರ ವಹಿವಾಟು ಎಲ್ಲ ಮುಚ್ಚಬೇಕು ಅಂತೇಳಿ ಏನು ಈ ಲಾಕ್ಡೌನ್ ಮಾಡಿದಿರಲ್ಲ, ಇದು ಕೋವಿಡೋ ಹೋಮ್ ರಕಾನ
ಒಮಿಕ್ರಾನ್ ಅಲ್ಲ, ಇದು ಬಿಜೆಪಿ ಕಾಯಿಲೆ. ಇದು ನಿಮ್ಮ ಹೆಸರು ಮುಂದೆ ಇರುವಂತ ಒಂದು ಕರ್ಫ್ಯೂ ಇದು. ಇದು ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ ಪತ್ರ ಕೂಡ ದಯವಿಟ್ಟು ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಂತ ಅವ ವ್ಯವಹಾರ ಬದುಕು ವಹಿವಾಟಿಗೆ ನೀವು ತೊಂದರೆ ಮಾಡಬೇಡಿ. ಕೂಡಲೇ ನಿಮ್ಮ ಏನು ಆದೇಶಗಳಿದೆ ನಿಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಮುಖಾಂತರ ಆದೇಶ ಹೊರಡಿಸಿ, ಡಿ ಸಿಯಿಂದ ಆದೇಶ ಹೊರಡಿಸಿ, ಪೊಲೀಸವ್ರಿಗೆಲ್ಲ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರಂತೆ, ಅದನ್ನು ವಿಡ್ರಾ ಮಾಡಿ ಅಂಥೇಳಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ. ನಾವು 15 ದಿನ ತಿಂಗಳು ಮುಂಚಿತವಾಗಿ ವಾರ ಮುಂಚಿತವಾಗಿ ನಾವೆಲ್ಲ ನಮ್ಮ ರಾಮನಗರ ಜಿಲ್ಲೆಯಲ್ಲಿರುವಂಥ ಎಲ್ಲ ರೆಸಾರ್ಟ್ಗಳು ಹೋಟ್ಲ್ಗಳನ್ನ ನಾವು ಬುಕ್ ಮಾಡಿದ್ದೀವಿ, ರಿಸರ್ವೇಷನ್ ಮಾಡಿದ್ದೀವಿ, ರಿಸರ್ವೇಷನ್ ಕೊಟ್ಟಿದ್ದಾರೆ. ನಾನು ಶಾಸಕಾಂಗ ಪಕ್ಷದ ನಾಯಕರುಗಳು, ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳೆಲ್ಲ ಇನ್ನು ದಿನವೇ ಹೋಗಿ ನಾವು ಸಂಗಮದಲ್ಲಿರುವಂಥ ಏನು ನಮ್ಮ ಜಾಗಗಳನ್ನ ಬುಕ್ ಮಾಡಿದ್ದು ಅಲ್ಲೇ ನಾವು ನಮ್ಮ ತಾಣವನ್ನು ಉಳ್ಬಿಟ್ಟು ಬೆಳಗ್ಗೆ ನಮ್ಮ ಪಾದಯಾತ್ರೆ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಈಗ ಅವ್ರಿಗೂ ಕೂಡ ಎದುರಿಸ್ಬಿಟ್ಟು ನೀವು ಯಾರು ಓಪನ್ ಮಾಡಬಾರ್ದು, ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತೇಳಿ ಎದುರಿಸ್ತಾ ಇದ್ದಾರೆ. ಅವ್ರ ಜಾಗ ಕೊಡದೇ ಇರೋದು ಚಿಂತೆ ಇಲ್ಲ, ಮರ ಇದೆ, ಜಮೀನಿದೆ, ನಮ್ಮದೇ ಒಳೆ ನದಿ ಪಕ್ಕ, ನಾವೇ ಮನೆ ಕೂತೀವಿ, ನಮ್ಗೆ ಗೊತ್ತಿದೆ. 5,000 ಹಾಸಿಗೆ ಬುಕ್ ಮಾಡಿದ್ದೀವಿ, ಆಗ್ತಾ ಇದ್ದಾರೆ. ನೀವು ಕೊಡದೆ ಹೋದ್ರು ಎಲ್ಲ ಒಂದು ಕಡೆ ಮನೆ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ನಿಮ್ಮ ರಾಜಕಾರಣಕ್ಕೋಸ್ಕರ ಯಾಕೆ ಹಿಂಗೆ ಜನರಿಗೆ, ಇಡೀ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಾ ಇದ್ದೀರಿ? ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಾಗಬೇಕು? ಗಾಡಿ ವಾಹನ ಚಾಲಕರ ಪರಿಸ್ಥಿತಿ ಏನಾಗಬೇಕು? ಅವರ ಬದುಕು ಏನಾಗಬೇಕು? ಅವರ ವಹಿವಾಟ ಏನಾಗಬೇಕು? ಇದೆಲ್ಲ ಕೂಡ ರಾಜ್ಯದ ಜನತೆ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ನಾನು ಇವತ್ತು ಮತ್ತೆ ಪ್ರತಿಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಯಾರು ಬೇಕಾದ್ರೂ ಅರೆಸ್ಟ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ತೀರಿ, ನನಗೆ ಗೊತ್ತು. ಏನು ಬೇಕಾದ್ರೂ ಮಾಡಲಿಕ್ಕೆ ನೀವು ತಯಾರಿದ್ದೀರಿ. ನಿಮಗೆ ಕಾನೂನು ಗೌರವ ಇಲ್ಲ, ಸಂವಿಧಾನ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಹಕ್ಕು ಗೌರವ ಇಲ್ಲ, ಹೋರಾಟಕ್ಕೆ ಗೌರವ ಇಲ್ಲ, ನಿಮಗೆ ರಾಜಕಾರಣ, ನಿಮಗೆ ನೀತಿ ಇಲ್ಲ, ನಿಮಗೆ ನಿಯಮ ಇಲ್ಲ, ನಿಮಗೆ ಸಂಸ್ಕೃತಿ ಇಲ್ಲ, ಏನೂ ಇಲ್ಲ. ನಾವು ನಡೀತೇವೆ. ಕೊನೆಗೆ ಯಾರು ಇಲ್ಲ ಅಂದರೆ ಇಬ್ಬರೇ ಆಗಲಿ ನಡೀತೀವಿ. ಎಲ್ಲ ನಮ್ಮ ತಮ್ಮ ಮುಖಾಂತರ ನಾನು ಇಡೀ ರಾಜ್ಯದ ಎಲ್ಲ ನಮ್ಮ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಪಕ್ಷ ಭೇದ ಮರೆತು ಎಲ್ಲ ಸಂಘ ಸಂಸ್ಥೆಗಳಿಗೆ, ಹಿರಿಯರಿಗೆ, ಧರ್ಮಗುರುಗಳಿಗೆ, ಎಲ್ಲರೂ ಕೂಡ ನೀವು ಒಂದಿನ ನೀವು ನಿಲ್ಲಿಸ್ಬೋದು ನಾನು ಅಷ್ಟೇ. ಯು ಮೇ ಅರೆಸ್ಟ್ ಓನ್ಲಿ ಒನ್ ಡೇ, ನೆಕ್ಸ್ಟ್ ಡೇ ನಿಮ್ಗೇನು ಮಾಡೋಕ್ಕಾಗಲ್ಲ. ನನ್ನ ಒಂದಿನ ಬಂಧನ ಮಾಡ್ಬೋದು, ಬಂಧನ ಮಾಡಿದ್ರು ನಾವೇನು ಎದುರು ಅನ್ನೋಲ್ಲ. ಎರಡನೇ ದಿನ ಏನು ಕರ್ಫ್ಯೂ ಏನಿಲ್ಲ, ಸೋಮವಾರದಿಂದ ನಡೆದೇ ನಡೀತೀವಿ. ಎಲ್ಲಿಂದ ನಿಲ್ಲಿಸಿರ್ತೀರೋ ಅಲ್ಲಿಂದಲೇ ಶುರು ಮಾಡ್ತೀನಿ ನಾನು. ನನ್ನ ಊರು, ನನ್ನ ಮನೆ, ನನ್ನ ಕ್ಷೇತ್ರ, ನನ್ನ ರಾಜ್ಯ, ಯಾರು ನಿಲ್ಲಿಸ್ಲಿಕ್ಕಾಗಲ್ಲ. ನೀವೆಲ್ಲ ಹೋಟ್ಲ್ಗಳನ್ನೆಲ್ಲ ನಿಲ್ಲಿಸಿದ್ರು ಇಡೀ ನಮ್ಮ ಕ್ಷೇತ್ರದ ಜನತೆ ಏನು ನಡೀತಾರೋ, 5,000 ಅಲ್ಲ, 10,000 ಜನ ನಡೀಲಿ, ಇಲ್ಲ 100 ಜನ ನಡೀಲಿ, ಎಲ್ಲರಿಗೂ ಕೂಡ ಜಾಗವನ್ನು ಒದಗಿಸ್ಕೊಡುವಂಥ ಶಕ್ತಿ ಆ ತಾಲೂಕಿನ ಜನತೆಗಿದೆ ಅನ್ನೋದನ್ನು ನೀವು ಮರಿಬಾರದು. ಊಟ ತಿಂಡಿ ನಿಮಗೆ, ಪೊಲೀಸ್ಗೆ ಸಮೇತ. ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ರು, ನಾವೆಲ್ಲ ಬುಕ್ ಮಾಡಿಬಿಟ್ಟಿದ್ದೋ, ಏ ನಮ್ಮವ್ರು ಬರ್ತಾರೆ, ಅವ್ರು ಬರ್ತಾರೆ, 2 ರೂಮ್ ಕೊಟ್ಬಿಡಿ, 3 ರೂಮ್ ಕೊಡಿ. ಮಾಧ್ಯಮದವ್ರಿಗೆ ರೂಮ್ ಬುಕ್ ಮಾಡಿದ್ದು ಕಬ್ಬಾಳಲ್ಲಿ 40 ರೂಮ್, 3 ನೋಡ್ಕೊಂಡು ಬಂದಿದ್ರು. ಅದನ್ನು ಕೂಡ ಈಗ ಕೊಡಬಾರ್ದು ಅಂತ, ಮಾಧ್ಯಮಕ್ಕೂ ಕೂಡ ಕೊಡಬಾರ್ದು ಅಂತ ನಿರ್ಬಂಧವನ್ನು ಮಾಡಿದ್ದಾರೆ. ಸೊ ಇದು ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ. ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನೀರಿಗೋಸ್ಕರ ನಡೀತಾ ಇದ್ದೀವಿ. ವಿ ಆರ್ ವಾಕಿಂಗ್ ಫಾರ್ ವಾಟರ್.
ಈ ರೈತರ ಬದುಕನ್ನು ಕಾವೇರಿ ಜಲಾನಯ ಪ್ರದೇಶದ ರೈತರ ಬದುಕಿಗೋಸ್ಕರ ಬೆಂಗಳೂರು ನಾಗರಿಕರಿಗೆ ಕುಡಿಯುವ ನೀರಿಗೋಸ್ಕರ ನಮ್ಮ ಹೋರಾಟ ನಮ್ಮ ಸರ್ಕಾರದಲ್ಲಿ ಡಿ ಪಿ ಆರ್ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ನಾನು ಕೊಟ್ಟಂಥ ಡಿ ಪಿ ಆರ್ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟಿದೆ ಒಂದೇ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟು ಕೆಲಸ ಶುರು ಮಾಡಬೇಕು ಅದನ್ನು ಎರಡು ವರ್ಷದಿಂದ ನೀವೇನು ಮಾಡೋಕ್ಕಾಗದೆ ವಿಫಲ ಆಗಿದ್ದೀರಿ ನಿಮಗೆ ನಾವು ಒತ್ತಾಯ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಯಾತ್ರೆಯನ್ನು ಕೈಗೊಂಡಿದ್ದೇವೆ ಇದನ್ನು ಮುಟ್ಟುಬಂಟು ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಮತ್ತೆ ನಾನು ನಿಮಗೆ ಪ್ರತಿಪಾದನೆ ಮಾಡಲಿಕ್ಕೆ ಇಚ್ಛೇನೆ ಎಲ್ಲ ವರ್ಗದ ಕೂಡ ಇವತ್ತು ರಾಮನಗರ ಜಿಲ್ಲೆ ಒಂದೇ ಒಂದು ಪ್ರವಾಸಿ ಡಿ ಸಿಗಳ ಆರ್ಡರ್ ನಾನು ನೋಡಿದ್ದೀನಿ ರಾಜ್ಯದಲ್ಲೆಲ್ಲೂ ಇಲ್ಲ ಯಾವ ಪ್ರವಾಸ ತಾಣದಲ್ಲೂ ನಿಮ್ಮ ಡಿ ಸಿಗಳ ಆರ್ಡರ್ ಇಲ್ಲ ಬರೀ ರಾಮನಗರ ಜಿಲ್ಲೆಯಲ್ಲಿ ಮಾತ್ರ ಬರೀ ಸಂಗಮ ಮೆಕ್ಕೆದಟ್ಟು ಮಾತ್ರ ಬರೀ ಎಲ್ಲ ಇದಕ್ಕೆ ಏನಾಗಬೇಕು ಹೊರಗಡೆಯಿಂದ ಬಂದವರು ನೂರಾರು ಜನ ಸಾವಿರಾರು ಜನ ಡೈಲಿ ಬರ್ತಾ ಇದ್ದಾರೆ ಎಲ್ಲ ಹೋಟ್ಲುಗಳನ್ನ ಬಂಧಿಸಬೇಕು ಅಂತ ಕ್ಲೋಸ್ ಮಾಡಬೇಕು ಅಂತ ಹೇಳಿದಿರಲ್ಲ ಇದು ನಿಮ್ಮ ಕೆಲಸ ಸಾಧ್ಯನಾ ಎಷ್ಟು ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಎಷ್ಟು ಲಾಸ್ ಆಗ್ತದೆ ಎಷ್ಟು ವ್ಯವಹಾರ ವಹಿವಾಟು ಇಡೀ ರಾಜ್ಯದಲ್ಲಿ ನೀವು ನಿನ್ನೆನೋ ಮೊನ್ನೆನೋ ಓಡಿಸಿದ್ದೀರಿ ಇವತ್ತು ಬೆಳಗ್ಗೆ ಓಡಿಸಿದ್ದೀರಿ ಆರ್ಡರ್ನ ಎಲ್ಲ ಫೈವ್ ಸ್ಟಾರ್ ಹೋಟ್ಲ್ ಇರ್ಬೋದು ತ್ರೀ ಸ್ಟಾರ್ ಹೋಟ್ಲ್ ಇರ್ಬೋದು ಸಿಂಗಲ್ ಸ್ಟಾರ್ ಹೋಟ್ಲ್ ಇರ್ಬೋದು ಎಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯನಾ ಎಲ್ಲೋಗ್ಬೇಕು ಅವರೆಲ್ಲ ಯಾರ ಮನೆಗೆ ಹೋಗ್ಬೇಕು ಈ ದೇಶನ ಹಾಳು ಮಾಡ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿರುವಂಥ ಗೌರವನ ಹಾಳು ಮಾಡ್ತಾ ಇದ್ದೀರಿ ಸರ್ಕಾರದ ವ್ಯವಸ್ಥೆ ಕೂಡ ಹಾಳು ಮಾಡ್ತಾ ಇದ್ದೀರಿ ಇದನ್ನು ನಾನು ಖಂಡಿಸ್ತೇನೆ ನಮ್ಮ ಹೋರಾಟ ಮುಂದುವರಿತದೆ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ನೀವು ಹೋಗಿ ಸರ್ ಉತ್ತರ ಕೊಡಿ ಈಗ ಸಿ ಎಮ್ಮು ಈಗ ಮುಖ್ಯಮಂತ್ರಿಗಳು ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಅವ್ರು ಆಡಿಸ್ತಾ ಇರೋರು ಅವ್ರದೇ ಒಂದು ದೊಡ್ಡ ನಾಟಕದ ಕಂಪನಿ ಅಲ್ಲ ರೀ ಇವತ್ತು ನಿನ್ನೆ ಇವರು ಕಾನೂನು ಹೊಡೆಸಿದ್ದು ಯಾಕೆ ನೆಲಮಂಗಲ ನಾಗಮಂಗಲ ಹೋಗಿದ್ರು ಹೆಂಗೆ ಕಾರ್ಯಕ್ರಮ ಮಾಡಿದ್ರು ಇವತ್ತು ಬೆಳಗ್ಗೆ ಏನು ವಿಧಾನಸೌಧದಲ್ಲಿ 10,000 ಜನ ಇದ್ದರು ಬ್ಯಾಂಕ್ವೆಟ್ ಹಾಲಲ್ಲಿ ಹೊರಗಡೆ 10 ಜನ ಇದ್ದರು ಪ್ರಮಾಣ ವಚನ ಕೊಡಬೇಕಾಗಿದ್ದರೆ ಒಳಗಡೆ ಅಸೆಂಬ್ಲಿಲಿ ಕೊಡಬೇಕಾಗಿತ್ತು 20 ಜನಕ್ಕೋ 25 ಜನಕ್ಕೋ ಕರೆದುಬಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟು ಮೇಲ್ಗಡೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಗ್ಯಾಲರಿಲಿ ಅವಕಾಶ ಮಾಡಿಕೊಟ್ಬಿಟ್ಟು ಪ್ರಮಾಣ ವಚನ ಕೊಡಬೇಕಾಗಿತ್ತು ನೀವು ಯಾಕೆ ನೀವು ಇವತ್ತು ಮಾಡಿದ್ರೆ ಏನಾಗಿತ್ತು ಕಾನೂನು ಏನು ಅಸೆಂಬ್ಲಿಲಿ ಕಾನೂನು ಅಲ್ವಾ ಯಾಕೆ ಮಿನಿಸ್ಟ್ರುಗಳು ಹೆಂಗೆ ಪಾರ್ಟಿಸಿಪೇಟ್ ಮಾಡಿದ್ರು ಕೇಸ್ ಬುಕ್ ಮಾಡಬೇಕಾಯಿತು ಹೌ ಡಿಡ್ ಯು ಪರ್ಮಿಟ್ ನಮಗೆ ಮಾತ್ರನಾ ನಾನೇನು ಸಿ ಎಂ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಈ ರಾಜ್ಯದ ಕಾನೂನು ಈ ದೇಶದ ಕಾನೂನನ್ನೆಲ್ಲ ಗೌರವದಿಂದ ನಡ್ಕೊಂಡು ಎಲ್ಲರೂ ಕೂಡ ಮಾಡಿ ನಾನು ತಮಗೆ ಮುಖ್ಯಮಂತ್ರಿಗಳಿಗೇನು ಪತ್ರ ಬರೆದಿದ್ದೇನೆ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಈ ನಮ್ಮ ಪಾದಯಾತ್ರೆಗೆ ಯಾವ ಜಿಲ್ಲೆ ಕಾರ್ಯಕರ್ತರು ಯಾವತ್ತು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಪಟ್ಟಿಯನ್ನು ಕೂಡ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಕಳಿಸ್ಕೊಡ್ತಾ ಇದ್ದೇನೆ ದಯವಿಟ್ಟು ತಾವು ಪ್ರಕಟಣೆ ಮಾಡಬೇಕು ನಾನು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ನಮ್ಮ ಲೀಡರ್ಸ್ ಕೂಡ ನಾವು ತಿಳಿಸ್ತಾ ಇದ್ದೀವಿ ನೀವು ಏನು ಬೇಕಾದ್ರೂ ನಿರ್ಬಂಧ ಮಾಡಿಕೊಳ್ಳಿ ನಮ್ಮ ಪಕ್ಷದ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ನಾವು ತೀರ್ಮಾನ ಮಾಡಿದ್ದೇವೆ ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ನಾವು ಮುಂದೂಡ್ತೇವೆ ಅಂದರೆ ಮುಂದುವರಿಸ್ತೇವೆ ಯಾವ ಕಾರಣಕ್ಕೂ ಇದನ್ನು ಮುಂದೂಡುವಂಥ ಪ್ರಶ್ನೆನೇ ಇಲ್ಲ ನಿಲ್ಲಿಸ್ಬೋದು ಐದು ನೀವು ಅರೆಸ್ಟ್ ಮಾಡ್ಬೋದು ಎಲ್ಲಿ ಅರೆಸ್ಟ್ ಆಯ್ತೀವಿ
ಎಲ್ಲಿಗೆ ಕೂಡಾಕ್ತೀರಿ ಅಲ್ಲಿಂದನೇ ತಿರ್ಗಾ ನಮ್ದು ಹೋರಾಟ ಶುರು ಆಗ್ತದೆ.